ಅಧಿಕಾರಿಗಳು ಅವರ ಕ್ಷೇತ್ರದಲ್ಲೇ ಮನೆ ಮಾಡಬೇಕು. ಎಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೋ ಆ ಕ್ಷೇತ್ರದಲ್ಲೇ ಮನೆ ಮಾಡಬೇಕು. ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಅವರ ಕ್ಷೇತ್ರದಲ್ಲಿ ಮನೆ ಮಾಡಬೇಕು, ಜನರ ಬಳಿ ಹೋಗಿ ಅಧಿಕಾರಿಗಳು ಕೆಲಸವನ್ನ ಮಾಡಬೇಕು. ಈಗಂತ ಎಲ್ಲಾ ಅಧಿಕಾರಿಗಳಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. 1987 ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗಿನಿಂದಲೂ ಕೂಡ ಇಲ್ಲೇ ಇದ್ದೀನಿ. ಪಿಡಿಓಗಳು ಕೂಡ ಅವರ ಕ್ಷೇತ್ರದಲ್ಲೇ ಮನೆ ಮಾಡಬೇಕು. ಒಂದು ವೇಳೆ ನಿಮಗೆ ಕ್ಷೇತ್ರದಲ್ಲೇ ಮನೆ ಮಾಡೋದಕ್ಕೆ ಆಗಲ್ಲ ಅನ್ನೋದಾದ್ರೆ ಖಾಲಿ ಮಾಡ್ಕೊಂಡು ಹೋಗ್ತಾರಿ, ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ನಮಗೆ ಯಾರಿಗೂ ಅಧಿಕಾರಿಗಳ ಲಂಚ ಬೇಕಾಗಿಲ್ಲ. ಹೀಗಂತ ರಾಮನಗರದಲ್ಲಿ ಅಧಿಕಾರಿಗಳಿಗೆ ಡಿ ಕೆ ಶಿವಕುಮಾರ್ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮಗೆ ಯಾರಿಗೂ ಕೂಡ ಅಧಿಕಾರಿಗಳ ಲಂಚ ಬೇಕಾಗಿಲ್ಲ, ಕ್ಷೇತ್ರದಲ್ಲೇ ಮನೆ ಮಾಡಬೇಕು, ಒಂದು ವೇಳೆ ಆಗೋದಿಲ್ಲ ಅಂತಂದ್ರೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅಂತೇಳಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಬಹಳ ಹಾನೆಸ್ಟ್ ಆಗಿರಬೇಕು. ಈ ಕ್ಯಾಮರಾ ಅವರು ಸ್ವಲ್ಪ ನಿಂತ್ಕೊಳ್ಳಿ, ನಮ್ಮ ಸೋಷಿಯಲ್ ಮೀಡಿಯಾ ಕ್ಯಾಮರಾ ಅವರು ಒಂದು ಫೋಟೋ ಹಿಡಿಬೇಕು. ನಿಂತ್ಕೊಳ್ಳಿ, ಪ್ಲೀಸ್ ಕಮಿಂಗ್. ಈಗ ನಿಮಗೆಲ್ಲ ಒಂದು ರೂಲ್ಸ್ ಇದೆ. ನಾನು 87 ಇಲ್ಲಿ ಇದ್ದೀನಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದ ಹೇಳ್ತೀನಿ. 89 ಅಸೆಂಬ್ಲಿದ್ದೀನಿ, 3-4 ಬಾರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೀನಿ, ಇಲ್ಲಿ ಕೆಲಸ ಮಾಡಿದ್ದೀನಿ. ಬೇರೆ ಬೇರೆಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೆಲಸ ಮಾಡಿದ್ದಾರೆ. ಎಷ್ಟು ಜನ ಆಫೀಸರ್ಸ್ ಇಲ್ಲ, ತಾಲೂಕ್ ಲೆವೆಲ್ ಇರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಇರ್ಬೋದು, ನಿಮ್ ನಿಮ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲಿ ಮನೆ ಮಾಡ್ಕೊಂಡು ಇದ್ದೀರಿ ಅನ್ನೋದನ್ನ ಕೈ ಎತ್ತಬೇಕು. ಯಾರು ಇದ್ದೀರಿ ಅವ್ರು ಮಾತ್ರ ಕೈ ಎತ್ತಬೇಕು. ಫೋಟೋ ಹೊಡಿರೋದನ್ನ ಯಾರು ಕೈ ಎತ್ತಿಲ್ಲ ಅವ್ರಿಲ್ಲ ಅಂತ. ಪ್ರೆಸ್ ಅವ್ರ ನಿಲ್ಸುತ್ತೆ, ಕೂತ್ಕೊಳ್ಳಿ, ದೇವ್ರು ಕೂತ್ಕೊಳ್ಳಿ. ನೋಡಿ ಡಿಸಿ ಅವರೇ, ಸಿಬಿ ಅವರೇ, ಇವರು 1 ಟೈಮ್ ಕೊಡ್ತೀನಿ. ಗ್ರಾಮ ಪಂಚಾಯತಿ ಸೆಕ್ರೆಟರಿ ಗ್ರಾಮ ಪಂಚಾಯತಿ ಇರಬೇಕು, ಪಿಡಿಒ ಅವ್ರಿಗೆ ಹತ್ತಿಲ್ಲ ಅವನಿರ್ಬೇಕು, ವಿಲೇಜ್ ಅಕೌಂಟೆಂಟ್ ಅಲ್ಲಿರ್ಬೇಕು, ರೆವಿನ್ಯೂ ಇನ್ಸ್ಪೆಕ್ಟರ್ ಅಲ್ಲಿರ್ಬೇಕು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವನಲ್ಲಿರ್ಬೇಕು, ಬೇರೆ ಬೇರೆ ಯಾವುದೇ ಇಲಾಖೆಗೆ ಸಂಬಂಧಪಟ್ಟಂತವರು ಫಸ್ಟ್ ಅಲ್ಲಿರ್ಬೇಕು. ಜನರು ಮಧ್ಯದಲ್ಲಿ ಅವರು ಕೆಲಸ ಮಾಡಬೇಕು. ನಿಮ್ಮ ನುಡಿಕೊಂಡು ಬೆಂಗಳೂರಿಂದ ಬರೋದನ್ನ ಕಾಯ್ಕೊಂಡು ಕೂತ್ಕೊಂಡು, ಇಲ್ಲ ಎಲ್ಲ ರಾಮನಗರದಿಂದ ಎತ್ಕೊಂಡು ಅವ್ನು ಕೊಳಗಡಳ್ಳಿ ಬರೋದನ್ನ ಕಾಯ್ಕೊಂಡು ಕೂತ್ಕೊಂಡು ಅದೆಲ್ಲ ಮುಂದಕ್ಕೆ. ನಮ್ಗೆ ಯಾರು ನಿಮ್ ಲಂಚ ಬೇಕಾಗಿಲ್ಲ. ಯಾರು ನಿಮ್ಮನ್ನ ಪೋಸ್ಟಿಂಗ್ಸ್ಗೆ ಡಿಸ್ಟಿಂಗ್ಸ್ಗೆ ಈ ಜಿಲ್ಲೆಯಲ್ಲಿ ನೀವ್ಯಾರು ಲಂಚ ಕೊಟ್ಬಿಟ್ಟು ಈ ಸ್ಥಾನಕ್ಕೆ ಬರೋ ಅವಶ್ಯಕತೆ ಇಲ್ಲ. ನೀವು ಯಾರಾದ್ರೂ ಲಂಚ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದು ನನ್ನ ಮೊದಲನೆಯ ಫರ್ಮ್ ಸ್ಟ್ಯಾಂಡ್. ಫಸ್ಟ್ ನಿಮ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನೀವಿರ್ಬೇಕು. ನಿಮ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರಕ್ ಆಗ್ಲಿಲ್ಲ, ಪಾಪ ನಿಮ್ಗೆ ಗೆಲ್ಲಬೇಕು, ನೀವು ಜಾಗ ಖಾಲಿ ಮಾಡ್ಕೊಂಡು ನೀವು ಹೋಗ್ಬೇಕು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಸಂಪರ್ಕದಲ್ಲಿದ್ದಾರೆ. ಮೋಹನ್, ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ, ಇದು ಎಷ್ಟರ ಮಟ್ಟಿಗೆ ಪಾಲನೆ ಆಗುತ್ತೆ ಅನ್ನೋದೇ ಪ್ರಶ್ನೆ ಇರುವಂತದ್ದು. ಮೋಹನ್, ಖಂಡಿತ ನಾಗೇಂದ್ರ ಬಾಬು, ಏನು ಇಂದು ನಡೆದಂತಹ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂತಹ ಕೆಡಿಪಿ ಸಭೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿರ್ತಕ್ಕಂಥದ್ದು. ಹೀಗಾಗಿ ಏನು ಸಭೆಯಲ್ಲಿ ಅಂದ್ರೆ ಗ್ರಾಮ ಪಂಚಾಯತಿಯ ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಜಿಲ್ಲಾ ಪಂಚಾಯತಿಯ ಮಟ್ಟದ ಅಧಿಕಾರಿಗಳವರೆಗೂ ಸಾಕಷ್ಟು ಖಡಕ್ ವಾರ್ನಿಂಗ್ ಅನ್ನ ನೀಡಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರಿ, ಯಾವ ಊರುಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಆ ಒಂದು ಗ್ರಾಮಗಳಲ್ಲೇ ನೀವು ಅಂದ್ರೆ ಮನೆಗಳನ್ನ ಮಾಡ್ಬೇಕು, ಸ್ವಂತ ಮನೆಗಳನ್ನ ಅಂದ್ರೆ ಬಾಡಿಗೆ ಮನೆಗಳನ್ನಾದ್ರೂ ಆಯ್ತು ಮಾಡ್ಬೇಕು. ಯಾಕೆಂತಂದ್ರೆ ನೀವು ಈಗ ಕೂಗಳತೆ ರಾಮನಗರದಿಂದ ಕೂಗಳತೆ ದೂರದಲ್ಲಿರ್ತಕ್ಕಂತ ಬೆಂಗಳೂರಿಗೆ ಮನೆಯನ್ನು ಮಾಡ್ಕೊಂಡು ಅಲ್ಲಿಂದ ಡೈಲಿ ಬಂದು ಹೋಗುವಂತ ಕೆಲಸವನ್ನ ಮಾಡ್ತಿದ್ದೀರಿ, ಜನರ ಕೈಗೆ ಸಿಗ್ತಾ ಇಲ್ಲ, ನೀವು ಏನು ಸಮಯವನ್ನ ಹಾಳು ಮಾಡ್ತಾ ಇರ್ತಕ್ಕಂಥದ್ದು, ಹಾಗೆ ಅಧಿಕಾರಿಗಳು ಕೂಡ ಸಾಕಷ್ಟು ಅಂದ್ರೆ ವ್ಯರ್ಥವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಅಂದ್ರೆ ಜನಗಳ ಯಾವುದೇ ಕೆಲಸವನ್ನ ಮಾಡ್ಕೊಡ್ದೇ ಇರೋದು ಕೂಡ ಸಾಕಷ್ಟು ದೂರುಗಳು ಬಂದಿದೆ.
ಹಿಗಾಗಿ ಏನು ಅಧಿಕಾರಿಗಳು ಸಣ್ಣ ಮಟ್ಟದಿಂದ ಇದ್ದು ದೊಡ್ಡ ಮಟ್ಟದ ಅಧಿಕಾರಿಗಳವರೆಗೂ ಅಲ್ಲೇ ಆ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲೇ ಮನೆಗಳನ್ನ ಮಾಡಿ ಅಲ್ಲಿಯ ಜನರಿಗೆ ಸ್ಪಂದಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವಾರ್ನಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಏನು ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆಯ ಅಧಿಕಾರಿಗೂ ಕೂಡ ಒಂದು ಸೂಚನೆಯನ್ನು ನೀಡ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಯಾವೆಲ್ಲ ಅಧಿಕಾರಿಗಳು ಎಲ್ಲೆಲ್ಲಿ ಮನೆಯನ್ನ ಮಾಡ್ತಾರೆ ಅವರ ಮನೆಯ ಒಂದು ಫೋಟೋ, ಹಾಗೆ ಅವರ ಓಡಾಡುವಂತ ಸಮಯ ನಿಗದಿ, ಹಾಗೆ ಅವರ ಒಂದು ಮೊಬೈಲ್ ಸಂಖ್ಯೆಯನ್ನ ನೀವು ಒಂದು ಬುಕ್ಲೆಟ್ ನಲ್ಲಿ ನಮೂದಿಸಿ ನನಗೆ ತಲುಪಿಸಬೇಕು ಅನ್ನೋ ಒಂದು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಪ್ರಮುಖವಾಗಿ ಎಲ್ಲಾ ಅಧಿಕಾರಿಗಳ ಸಂಖ್ಯೆ, ಅಂದ್ರೆ ಈಗ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಂಖ್ಯೆ ಏನಿದೆ ಇದು ಬೆಳೆಗಳಿಗೆ ಮಾತ್ರ ಇಲ್ಲಿ ಅಂದ್ರೆ ಜಿಲ್ಲೆಯಲ್ಲಿ ತಳವನ್ನು ಹೂಡಿರ್ತಕ್ಕಂಥದ್ದು. ಇನ್ನ ಪ್ರಮುಖವಾಗಿ ಸಾಕಷ್ಟು ಅಧಿಕಾರಿಗಳು ಬೆಂಗಳೂರಿನಿಂದ ಹಾಗೆ ಮೈಸೂರಿನಿಂದ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಎಲ್ಲಾ ಅಧಿಕಾರಿಗಳು ಕೂಡ ಸದ್ಯ ಕ್ಷೇತ್ರ ವ್ಯಾಪ್ತಿನಲ್ಲಿ ಇರಬೇಕು ಅನ್ನೋದು ಕೂಡ ಸಾಕಷ್ಟು ವಾರ್ನಿಂಗ್ ಅನ್ನ ನೀಡಿ ಮುಂದಿನ ಕೆಡಿಪಿ ಸಭೆಯೊಳಗೆ ಆ ಒಂದು ಜಾರಿಗೆ ತರಬೇಕು. ಅಂದ್ರೆ ಕ್ಷೇತ್ರದಲ್ಲೇ ಅವರು ಮನೆಗಳನ್ನ ಮಾಡಬೇಕು ಅನ್ನೋ ವಾರ್ನಿಂಗ್ ಅನ್ನ ಸದ್ಯ ನೀಡ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮೋಹನ್. ಪ್ರತಿ ಕ್ಷಣ.